ಓಕೆ ಸೊ ನಾವು ಇವತ್ತು ಈ ಶಾರ್ಟ್ ವಿಡಿಯೋ ಒಳಗೆ ಏನು ನೋಡ್ತೀವಿ ಅಂತಂದ್ರೆ ಪ್ರೊಡಕ್ಟ್ಸ್ ಬಗ್ಗೆ ಯಾವ ಥರ ನಾವು ಸ್ಟಡಿ ಮಾಡಬೇಕು, ಪ್ರೊಡಕ್ಟ್ಸ್ ಬಗ್ಗೆ ಯಾವ ಥರ ನಾವು ಅನಾಲಿಸಿಸ್ ಮಾಡ್ಬೇಕು ಅಂತೇಳಿ ಈ ಶಾರ್ಟ್ ವಿಡಿಯೋ ಒಳಗೆ ನಾನು ತೋರಿಸ್ತೀನಿ ನಿಮಗೆ. ಸೊ ಪ್ಲೀಸ್ ಲಕ್ಷ ಕೊಟ್ಟು ನೋಡಿರಿ. ಒಂದು ಎರಡು ಮೂರು ಸೈಟ್ಸ್ ಅದಾವೆ, DGFT.GOV.IN, ಇನ್ನೊಂದಿರೋದು DGCISKOL.GOV.IN, ನೆಕ್ಸ್ಟ್ ಈಸ್ commerce.gov.in. ಇದು ಮೂರು ಇರೋದು ಗೌರ್ಮೆಂಟ್ ವೆಬ್ಸೈಟ್ಸ್ ಅದಾವೆ. ಆಮೇಲೆ ಥರ್ಡ್ ಒನ್ ಈಸ್ twitch.com, TRIDGE.com. ಆಮೇಲೆ ಇನ್ನೊಂದು ಇರೋದು zauba.com, ZAUBA.com. ಓಕೆ, ಸೊ ಫಸ್ಟ್ DGFT government.com. ಇದ್ರೊಳಗೆ ನೀವು ನೋಡ್ಬೋದು ಭಾಳಷ್ಟು ವೇರಿಯಸ್ ಅವ್ರ ಸರ್ವಿಸಸ್ ಏನದಾವೋ ಏನಿಲ್ಲ. ISCಗೂ ಇಲ್ಲೇ ಅಪ್ಲೈ ಮಾಡ್ಬೋದು ನೀವು. ಸೊ ನಾವೀಗ ನೋಡ್ತಾ ಇರೋದು ಪ್ರಾಡಕ್ಟ್ಸ್ ಬಗ್ಗೆ. ಸೊ ಪ್ರಾಡಕ್ಟ್ಸ್ ನಾವು ಯಾವ ಥರ ಸರ್ಚ್ ಮಾಡಬೇಕು, ಪ್ರಾಡಕ್ಟ್ ಬಗ್ಗೆ ನಾವು ಯಾವ ಥರ ಅನಾಲಿಸಿಸ್ ಮಾಡಬೇಕಂದ್ರೆ ಎಷ್ಟು ಪ್ರಾಡಕ್ಟ್ ಎಲ್ಲಿದ್ರೆ ಹೋಗುತ್ತೆ ಅನ್ನೋದು ನಾವು ಇದ್ರೊಳಗೆ ನೋಡೋದು. ಸೊ ಫಸ್ಟ್ ನೀವು ಇದ್ರೊಳಗೆ ಹೋಗ್ರಿ, ಲರ್ನ್. ಸೊ ಇದ್ರೊಳಗೆ ನೀವು ಭಾಳಷ್ಟು ಸ್ಟಡಿ ಪ್ರಯರ್ ಟು ನಿಮ್ದೇನು ಪ್ರಾಡಕ್ಟ್ ಸೆಲೆಕ್ಷನ್ ಇರ್ತೈತಿ, ಆಮೇಲೆ ಪ್ರಾಡಕ್ಟ್ ಸೆಲೆಕ್ಷನ್ ಆದ್ಮ್ಯಾಗೂ ಇದ್ರೊಳಗೆ ಭಾಳಷ್ಟು ಪ್ರಯರ್ ನೀವು ಸ್ಟಡೀಸ್ನು ಮಾಡ್ಬೋದು. ಸೊ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಡೇಟಾ ಬ್ಯಾಂಕ್ ಆ್ಯನ್ಯುವಲ್ ಅಂದ್ರೆ ಹೋಲ್ ಇಯರ್ದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಡೇಟಾ ಬ್ಯಾಂಕ್ ಮಂತ್ಲಿ ಅಂದ್ರೆ ಮಂತ್ಲಿ ಬೇಸಿಸ್ ಮ್ಯಾಗ, ಫಾರಿನ್ ಟ್ರೇಡ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್, GST, ಗುಡ್ ಸರ್ವಿಸ್ ಟ್ಯಾಕ್ಸ್, GST ಅಡ್ವೈಸರಿ ಫಾರ್ ಇಂಪೋರ್ಟರ್ಸ್ ಎಕ್ಸ್ಪೋರ್ಟರ್ಸ್. ಸೊ GST ಇಂಪೋರ್ಟರ್ಸ್ ಆಮೇಲೆ ಎಕ್ಸ್ಪೋರ್ಟರ್ಸಿಗೆ ಯಾವ ಥರ GST ಅಪ್ಲೈ ಆಗ್ತೈತಿ, IGST ಅದ್ರ ಬಗ್ಗೆ ಎಲ್ಲ ಇದ್ರು ಕೊಟ್ಟಿರ್ತಾರೆ. ಇಂಡಿಯಾಸ್ ಟ್ರೇಡ್ ಬುಲೆಟಿನ್ ಆಫ್ ಫಾರಿನ್ ಟ್ರೇಡ್ ಸ್ಟಾಟಿಸ್ಟಿಕ್ಸ್, ಹೈಲೈಟ್ಸ್ ಆನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಕೀಮ್ಸ್. ಸೊ ಹೊಸ ಹೊಸವು ಯಾವ್ಯಾವ ಸ್ಕೀಮ್ಸ್ ಬಂದಿರ್ತಾವೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ದಿಂದ, ಅವು ಇಲ್ಲೇ ನಿಮ್ಗೆ ತೋರಿಸ್ತಾರೆ. ಆಮೇಲೆ MIS ಆನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಕೀಮ್ಸ್, ಇಲ್ಲೇ ಟ್ರೇಡ್ ಅನಾಲಿಟಿಕ್ಸ್. ಸೊ ಇವೆಲ್ಲ ಆಪ್ಷನ್ಸ್ನಾಗ ನೀವು ಎಲ್ಲದ್ರೊಳಗೂ ಒಂದೊಂದು ಸತಿ ನೀವು ಹೋಗಿ ಎಂಟರ್ ಆಗಿ ನೋಡ್ಬೋದು. ಯಾಕಂದ್ರೆ ನಾನು ಈಗ ಭಾಳ ವರ್ಷ ಆದ್ಮ್ಯಾಗ ನಾ ಇದು ಸೈಟ್ಸ್ ತೆಗ್ಯಾಕತೀನಿ, ಈಗೆಲ್ಲ ನಮ್ಮ ಸ್ಟಾಫ್ನ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಸೊ ನಾನು ಇದ್ರೊಳಗೆ ಜಾಸ್ತಿ ಬೀಳಂಗಿಲ್ಲ. ಸೊ ನನಗೂ ಈಗ ಇದು ಫ್ರೆಶ್ಲಿ ಹೊಸದಾಗಿ ನೀವು ಯಾವ ಥರ ಒಂದು ಸರ್ಚ್ ಮಾಡ್ಬೋದು ಅದೇ ಥರ ನನಗೂ ಐತಿ. ಸೊ ಟ್ರೇಡ್ ಅನಾಲಿಟಿಕ್ಸ್ ನಾವು ನೋಡಿದ್ವಿ ಅಂತಂದ್ರೆ ಅದು ನಮಗೆ ಬೇರೆ ವೆಬ್ಸೈಟ್ನಾಗ ಹೋಯ್ತೈತಿ, ಅದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಇದ್ರೊಳಗೆ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ವಿ ಅಂತಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಡೇಟಾ ಬ್ಯಾಂಕ್ ಆ್ಯನ್ಯುವಲ್ ಆ್ಯಂಡ್ ಮಂತ್ಲಿ. ಸೊ ಓಕೆ, ಆ್ಯನ್ಯುವಲ್ ಹೊಡೆದು ನೋಡೋಣ. ಸೊ ಓಕೆ, ಸೊ ನಿಮಗಿಲ್ಲೇ ಎಕ್ಸ್ಪೋರ್ಟ್ಸ್ ಸಪ್ರೇಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಆಮೇಲೆ ಇಂಪೋರ್ಟ್ಸ್ ಸಪ್ರೇಟ್ ರೈಟ್ ಹ್ಯಾಂಡ್ ಸೈಡ್. ನಿಮಗೆ ಎರಡು ಕ್ಯಾಟಗರೀಸ್ನಾಗ ಅವರು ಬೈಫರ್ಕೇಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಎಕ್ಸ್ಪೋರ್ಟ್ಸ್ನಾಗ ಕಮೋಡಿಟಿ ವೈಸ್ ಅಂದ್ರೆ ಪ್ರಾಡಕ್ಟ್ ವೈಸ್ ನೀವು ಟ್ರೇಡ್ ಡೇಟಾ ಏನೇನೈತಿ ಅದನ್ನು ನೋಡ್ಬೋದು. ಚಾಪ್ಟರ್ ವೈಸ್ ಅಂದ್ರೆ HS ಕೋಡ್ಸ್ ಏನಿರ್ತಾವೆ ಅದ್ರದ್ದೇನು ಸ್ಟಾರ್ಟಿಂಗ್ ಚಾಪ್ಟರ್ ಇರ್ತೈತಿ, ನಂಬರ್ಸ್ ಇರ್ತಾವೆ 0, 1, 0, 2, 0, 3, 61, 62, 63, ಆ ಟೈಪ್ 90 ಮಟ ಚಾಪ್ಟರ್ಸ್ ಅದಾವೆ. ಸೊ ಅವೆಲ್ಲ ಚಾಪ್ಟರ್ ವೈಸ್ ಕಮೋಡಿಟೀಸ್ ಏನೇನು ಬರ್ತಾವೆ ಅದು. ಆಮೇಲೆ ಕಮೋಡಿಟಿ ವೈಸ್ ಆಲ್ ಕಂಟ್ರೀಸ್ ಅಂದ್ರೆ ಸಪೋಸ್ ನೀವು ಯಾವುದೋ ಒಂದು ಕಮೋಡಿಟಿ ತೊಗೊಂಡ್ರಿ, ಕೊಕೊನಟ್ ತೊಗೊರಿ ಅಥವಾ ಜಿಂಜರ್ ಚಿಲ್ಲಿ ಅಥವಾ ಟಾವೆಲ್ ತೊಗೊರಿ, ಹ್ಯಾಂಡ್ ಕರ್ಚಿಪ್ ತೊಗೊರಿ ಅಥವಾ ಗಾರ್ಮೆಂಟ್ಸ್ ತೊಗೊರಿ ಅಥವಾ ಏನೋ ಒಂದು ಟೆಕ್ಸ್ಟೈಲ್ಸ್ ತೊಗೊರಿ, ಹ್ಯಾಂಡಿಕ್ರಾಫ್ಟ್. ಸೊ ಆ ಕಮೋಡಿಟಿ ವೈಸ್ ಎಲ್ಲ ಕಂಟ್ರಿದ ಏನೇನು ಡೇಟಾ ಇರ್ತಾವೆ ಅದು ಇಲ್ಲಿ ಬರ್ತೈತಿ. ಸೊ ಕಮೋಡಿಟಿ ಆ್ಯಂಡ್ ಕಂಟ್ರಿ ವೈಸ್ನೂ ನಿಮಗೆ ಡೇಟಾ ಸಿಗ್ತೈತಿ, ಕಂಟ್ರಿ ವೈಸ್ ಡೇಟಾ ಸಿಗ್ತೈತಿ, ಯಾವ ಕಂಟ್ರಿ ನೀವು ಚೂಸ್ ಮಾಡ್ತೀರಿ ಅದರೊಳಗೆ ಎಲ್ಲ ಕಮೋಡಿಟೀಸ್ದೂ ಡೇಟಾ ಏನೇನು ಇರ್ತೈತಿ ಅದನ್ನು ನಿಮಗೆ ಸಿಗ್ತೈತಿ. ರೀಜನ್ ವೈಸ್, ರೀಜನ್ ವೈಸ್ ಆಲ್ ಕಂಟ್ರೀಸ್, ರೀಜನ್ ವೈಸ್ ಆಲ್ ಕಮೋಡಿಟೀಸ್, ಪ್ರೀಡಿಫೈನ್ಡ್ ಗ್ರೂಪ್ ಆಫ್ ಕಂಟ್ರೀಸ್, ಕಸ್ಟಮೈಸ್ಡ್ ಗ್ರೂಪ್ ಆಫ್ ಕಂಟ್ರೀಸ್. ಸೊ ಈ ಥರ ನಿಮಗೆ ಇವೆಲ್ಲ ಸೇಮ್ ಆಪ್ಷನ್ಸ್ ಏನದಾವು ಇಂಪೋರ್ಟ್ಸ್ದೂ ಸಿಗ್ತೈತಿ. ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಲಿಸ್ಟ್ ಆಫ್ ನಿಮಗೆ ಆಪ್ಷನ್ಸ್ ಏನು ಸಿಗ್ತಾವೋ ಅದೆಲ್ಲ ಸೇಮ್ ಸಿಗ್ತಾವೆ. ಸೊ ಸಪೋಸ್ ನಾವು ಈಗ ಕಮೋಡಿಟಿ ವೈಸ್ನಾಗ ಹೋಗಿ ನೋಡಿದ್ವಿ ಅಂತಂದ್ರೆ ಓಕೆ, ಸೊ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಡೇಟಾ ಬ್ಯಾಂಕ್. ಸೊ ಇವರೊಂದು ಡೇಟಾ ಬ್ಯಾಂಕ್ ಕ್ರಿಯೇಟ್ ಮಾಡಿಟ್ಟಾರೆ ಎಕ್ಸ್ಪೋರ್ಟರ್ಸಿಗೆ ಆಮೇಲೆ ಇಂಪೋರ್ಟರ್ಸಿಗೆ ಹೆಲ್ಪ್ ಆಗಲಿ ಅಂತೇಳಿ ಗೌರ್ಮೆಂಟ್ ಕಡೆ ಅಂತ ಇದು ಡೇಟಾ ಬ್ಯಾಂಕ್ ನಿಮಗೆ ಅವೈಲೇಬಲ್ ಐತಿ ಫ್ರೀ ಆಫ್ ಕಾಸ್ಟ್. ಸೊ ಇದ್ರೊಳಗೆ ನಿಮಗೆ ಜಾಸ್ತಿ ಎಕ್ಸಾಕ್ಟ್ಲಿ ಬಾಯರ್ ನೇಮ್ಸ್, ಬಾಯರ್ ಡೀಟೇಲ್ಸ್ ಅದೆಲ್ಲ ಏನು ಸಿಗಂಗಿಲ್ಲ. ಆದ್ರೆ ಮ್ಯಾಕ್ಸಿಮಮ್ ನಿಮಗೆ ಯಾವ ಪ್ರಾಡಕ್ಟ್ ಯಾವ ದೇಶಕ್ಕೆ ಎಷ್ಟು ಕ್ವಾಂಟಿಟಿನಾಗ ಎಕ್ಸ್ಪೋರ್ಟ್ ಆಗತ್ತೈತಿ ಅದು ನಿಮಗೆ ಸಿಗ್ತೈತಿ. ಸೊ ಇಲ್ಲೇ 1997 to 2021, ಸೊ ಇಲ್ಲಿವರೆಗೂ ನಿಮಗೆ ಡೇಟಾ ಅವೈಲೇಬಲ್ ಐತಿ. ಸೊ ಇವು 2 ವರ್ಷ ಅಂತೂ ನಾವು ಬಿಟ್ಬಿಡೋಣ, ಕೊರೋನಾದಿಂದ ಭಾಳಷ್ಟು ಹೆಚ್ಚು ಕಡಿಮೆ ಆಗಿರ್ತೈತಿ ಸ್ಟ್ಯಾಟಿಸ್ಟಿಕ್ಸ್ನಾಗ. ಸೊ ಇದನ್ನು ಎರಡು ಕನ್ಸಿಡರ್ ಮಾಡಲಾರ್ದು 2018-19 ನಾವು ಕನ್ಸಿಡರ್ ಮಾಡಿ. ಓಕೆ, ಸ್ಪೆಸಿಫಿಕ್ ಕಮೋಡಿಟಿ ನಾವೀಗ ಕಮೋಡಿಟಿ ಇಲ್ಲೇ ಕೊಕೊನಟ್. ಓಕೆ, ಸೊ ಕೊಕೊನಟ್ ಅಂತ ಹಾಕಿ ನೋಡಿದ್ರೆ HS ಕೋಡ್ ಕೇಳ್ತೈತಿ. ಸೊ ನಿಮಗೆ HS ಕೋಡ್ ಗೊತ್ತಿತ್ತು ಅಂದರೆ HS ಕೋಡ್ ಹಾಕ್ರಿ, ಇಲ್ಲ ಅಂತಂದರೆ ಇಲ್ಲೇ ಕೊಕೊನಟ್ ಅಂತ ಹಾಕ್ಬೋದು, ಕೊಕೊನಟ್. ಓಕೆ, ಸೊ ಸಬ್ಮಿಟ್ ಮಾಡಿದಿರಿ ಅಂತಂದರೆ
ಕೋಕೋನಟ್ ಬಗ್ಗೆ ನಿಮ್ಗೆ ಇಲ್ಲಿ ಲಿಸ್ಟ್ ಬರ್ತೈತೆ, ಕಮೋಡಿಟಿ ಡಿಸ್ಕ್ರಿಪ್ಷನ್ ಅಂದರೆ ಯು ಎಚ್ ಎಸ್ ಕೋಡ್, ಯಾವ್ಯಾವ ಎಚ್ ಎಸ್ ಕೋಡ್ ಇರ್ತಾವೆ ಅದ್ರ ತಕ್ಕಂಗೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇರ್ತೈತಿ. ಸೊ 0801 ಕೋಕೋನಟ್ಸ್, ಬ್ರೆಜಿಲ್ ನಟ್ಸ್ ಆ್ಯಂಡ್ ಕ್ಯಾಶ್ಯೂ ನಟ್ಸ್ ಫ್ರೆಶ್ ಆರ್ ಡ್ರೈಡ್ ವೆದರ್ ಆರ್ ನಾಟ್ ಶೆಲ್ಡ್ ಆರ್ ಪೀಲ್ಡ್. ಸೊ 0801 ಎಚ್ ಎಸ್ ಕೋಡ್ನಾಗ ಇದೆಲ್ಲ ಬರ್ತೈತಿ. 0801 ಕೋಕೋನಟ್ಸ್ ಫ್ರೆಶ್ ಡ್ರೈಡ್ ವಿತ್ ಆರ್ ವಿದೌಟ್ ಶೆಲ್ಡ್ ಆರ್ ಪೀಲ್ಡ್ ಅಂತ ಬರ್ತೈತಿ. ಸೊ ಹಿಂಗೆ ಬೇರೆ ಬೇರೆ ಎಚ್ ಎಸ್ ಕೋಡ್ಸ್ ಪ್ರಕಾರ ಏನೈತಿ, ಬೇರೆ ಬೇರೆ ಪ್ರಾಡಕ್ಟ್ಸ್ ಏನದಾವು ಡಿಫ್ರೆನ್ಷಿಯೇಟ್ ಮಾಡಿರ್ತಾರೆ. ಸೊ ಅದ್ರ ತಕ್ಕಂಗೆ ಸಪೋಸ್ ನೀವು ಈಗ 0801 ನೋಡಿದ್ರಿ ಕೋಕೋನಟ್ ಡೆಸಿಕೇಟೆಡ್, ಸೊ ಡೆಸಿಕೇಟೆಡ್ ಕೋಕೋನಟ್ ನೀವು ಇಲ್ಲಿ ಎಚ್ ಎಸ್ ಕೋಡ್ ಹಾಕ್ತೀರಿ. ಸೊ ಸಾರ್ಟ್ ಆನ್ ದ ಬೇಸಿಸ್ ಆಫ್ ಕಮೋಡಿಟಿ ನೇಮ್, ಓಕೆ, ಟಾಪ್ 100 rupees ವ್ಯಾಲ್ಯೂ ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ. ಸೊ ಇದು ಓಪನ್ ಆದಮೇಲೆ ನಿಮಗೆ ಇಲ್ಲೇ ಈ ಪರ್ಟಿಕ್ಯುಲರ್ ಎಚ್ ಎಸ್ ಕೋಡ್ ನೀವೇನು ಚೂಸ್ ಮಾಡಿರ್ತೀರಿ ಆ ಎಚ್ ಎಸ್ ಕೋಡ್ದ ಇದು ಡಿಸ್ಕ್ರಿಪ್ಷನಲ್ಲಿ ಬರ್ತೈತಿ, ಕೋಕೋನಟ್ ಡೆಸಿಕೇಟೆಡ್. ಆಮೇಲೆ 2019-20 ಒಳಗೆ, ಆಮೇಲೆ ಎಸ್ಪೆಷಲಿ ಏಪ್ರಿಲ್ ಫೆಬ್ ಏನೈತಿ 2020-2021 ಏನು ಇಲ್ಲಿ ಡೇಟಾ ಐತಿ ಅದು ನಿಮಗೆ ಕಾಣ್ತೈತಿ. ಸೊ ಇದು ವ್ಯಾಲ್ಯೂ ಇನ್ ರುಪೀಸ್, ಸೊ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ವ್ಯಾಲ್ಯೂಸ್ ಈಸ್ ಇನ್ ರುಪೀಸ್ ಲ್ಯಾಕ್ಸ್. ಸೊ ಇಷ್ಟು ಲ್ಯಾಕ್ಸ್ ಅಂಥೇಳಿ ವ್ಯಾಲ್ಯೂ ನಿಮಗೆ ಇಲ್ಲಿ ಬರ್ತೈತಿ. ಸಪೋಸ್ ನಿಮಗೆ US ಡಾಲರ್ಸ್ನಾಗ ಬೇಕಾಗಿತ್ತು ಅಂತಂದ್ರೆ ನೀವು US ಡಾಲರ್ಸ್ನಾಗೂ ಹಾಕ್ಬೋದು. ಓಕೆ, ಸೊ ನಾವು ಈಗ ಮತ್ತೆ ಕೋಕೋನಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಕೋಕೋನಟ್. ಸೊ ಯಾವ್ದು ನಾವು ಚೂಸ್ ಮಾಡಿದ್ವಿ ಇದು, ಓಕೆ. ಸೊ US ಡಾಲರ್ಸ್ನಾಗ ಬೇಕಾಗಿತ್ತು ಅಂದ್ರೆ US ಡಾಲರ್ಸ್ನಾಗೂ ನಾವು ಅದನ್ನು ಡೇಟಾ ತೊಗೋಬೋದು. ಸೊ 313,361 million US ಡಾಲರ್ಸ್. ಸೊ ಇಟ್ಸ್ ಅ ಹ್ಯೂಜ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ಇದು ಕೋಕೋನಟ್ ಡೆಸಿಕೇಟೆಡ್ ಕೋಕೋನಟ್ ಎಕ್ಸ್ಪೋರ್ಟ್ಸ್ ಆಗ್ತಿರ್ತೈತಿ. ಸೊ ಹಂಗೆ ನೀವು ಬೇರೆ ಬೇರೆ ಪ್ರಾಡಕ್ಟ್ಸ್ದೂ ನೋಡ್ಬೋದು, 4-digit level 6-digit level 8-digit level ಅಂತಂದ್ರೆ ಆಲ್ ಕಮೋಡಿಟಿ. ಸೊ ಅದ್ರದ್ದು ಎಚ್ ಎಸ್ ಕೋಡ್ ಏನಿರ್ತೈತಿ, ಓ 8 digits ಅದನ್ನು ಡಿವೈಡ್ ಮಾಡಿರ್ತಾರೆ ಬೇಸ್ಡ್ ಅಪಾನ್ ದ ರೀಜನ್, ಬೇಸ್ಡ್ ಅಪಾನ್ ದ ಚಾಪ್ಟರ್. ಆಮೇಲೆ ಅದರದ್ದೇನು ಫಾರ್ಮ್ಸ್ ಇರ್ತಾವೆ ಅದ್ರ ತಕ್ಕಂಗೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿರ್ತಾರೆ. ಸೊ ನಿಮಗೆ ಯಾ ಎಷ್ಟು ಎಚ್ ಎಸ್ ಕೋಡ್ಸ್ ನಿಮ್ಗೆ ಬೇಕಾಗೈತಿ ಅದ್ರ ಮ್ಯಾಗ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಇಲ್ಲಿ ನೀವು ಚೂಸ್ ಮಾಡಿ ಆಮೇಲೆ ಸಾರ್ಟಿಂಗ್ ಮಾಡ್ಕೋಬೋದು. ಓಕೆ, ಸೊ ಇದೊಂದೈತಿ. ಆಮೇಲೆ ಸಪೋಸ್ ನೀವು ಕಂಟ್ರಿ ವೈಸ್ ನೋಡಕತ್ತಿರಿ ಅಂತಂದ್ರೆ, ಕಂಟ್ರಿ ವೈಸ್ 2018-19 ನೀವು ನೋಡಿದ್ರಿ ಅಂತಂದ್ರೆ, ಓಕೆ ನಾವು ಯಾವ ಕಂಟ್ರಿ ಚೂಸ್ ಮಾಡೋಣ. ಓಕೆ, ಲೆಟ್ಸ್ ಚೂಸ್ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾ ಸಾರ್ಟ್ ಆನ್ ಕಂಟ್ರಿ ನೇಮ್, ಓಕೆ ರುಪೀಸ್. ಸೊ ಆಸ್ಟ್ರೇಲಿಯಾಗೆ ಟೋಟಲ್ ಇಂಡಿಯಾಸ್ ಎಕ್ಸ್ಪೋರ್ಟ್ ಎಷ್ಟೈತಿ ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ ಇದು. ಓಕೆ, ಇದು ವ್ಯಾಲ್ಯೂಸ್ ಇನ್ ರುಪೀಸ್ ಲ್ಯಾಕ್ಸ್. ಸೊ ನಿಮಗೊಂದು ಓವರಾಲ್ ಐಡಿಯಾ ಬರ್ತೈತಿ ಅಂದರೆ ಯಾವ ಕಂಟ್ರೀಸಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಆಗಾಕತ್ತೈತಿ, ಆಮೇಲೆ ಯಾವ ಕಂಟ್ರೀಸಿಗೆ ನಾವು ಜಾಸ್ತಿ ಟಾರ್ಗೆಟ್ ಮಾಡ್ಬೇಕು ಅನ್ನೋದು ನಿಮಗೊಂದು ಇಲ್ಲೇ ಐಡಿಯಾ ಬರ್ತೈತಿ ಕರೆಂಟ್ ಇಯರ್. ಸೊ ಹಿಂಗೆ ಇಲ್ಲಿ ಟಾಪ್ ಕಂಟ್ರಿ ವೈಸ್ ಟೋಟಲ್ ಟ್ರೇಡ್ ನಾವು ನೋಡಿದ್ವಿ ಅಂತಂದ್ರೆ, ಟಾಪ್ ಕಂಟ್ರಿ ವೈಸ್ ನಾವು ನೋಡಿದ್ವಿ ಅಂತಂದ್ರೆ ಫಾರ್ 2018-19 ಇನ್ US ಡಾಲರ್ಸ್ ಟಾಪ್ ನಾವು ಇಲ್ಲಿ ಕಂಟ್ರೀಸ್ ಎಷ್ಟು ಅಂತ ಚೂಸ್ ಮಾಡ್ಕೋಬೋದು. ಸೊ ಟಾಪ್ 10 ಕಂಟ್ರೀಸ್ ನಾವು ಸಬ್ಮಿಟ್ ಮಾಡಿ ನೋಡಿದ್ವಿ ಅಂತಂದ್ರೆ ನಮಗಿಲ್ಲೇ ಜಾಸ್ತಿ ಯಾರ ಜೋಡಿ ಟ್ರಾನ್ಸಾಕ್ಷನ್ ನಮ್ದು ಐತಿ ಅದು ನಮಗೆ ಟಿಲ್ ಡೇಟ್ 18-6-2021 ನಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಬರೋದು US, ಓಕೆ. ಸೊ ಎಕ್ಸ್ಪೋರ್ಟ್ ಎಷ್ಟೈತಿ ಎಷ್ಟೈತಿ, US million dollars ಅಂದರೆ 52,406 million dollars ಇದರಷ್ಟು ಎಕ್ಸ್ಪೋರ್ಟ್ ಐತಿ. ಆಮೇಲೆ 35,550 dollars ಇಂಪೋರ್ಟ್ ಐತಿ. ಸೊ ಟೋಟಲ್ ಟ್ರೇಡ್ ಏನೈತಿ 87,approximately 88,000 million dollars. ಸೊ ಹಿಂಗೆ ಇವು ಟೋಟಲ್ ಟಾಪ್ 10 ಕಂಟ್ರೀಸ್ ಏನದಾವು ನೀವು. ಸೊ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡೋ ಟೈಮ್ನಾಗ ಈ ಥರನೂ ನೋಡ್ಬೋದು ಅಂದರೆ ಟಾಪ್ 10 ಕಂಟ್ರೀಸ್ ಯಾವ್ಯಾವ ಅದಾವೆ ಅದನ್ನು ನೋಡಿ. ಸಪೋಸ್ ನಿಮಗೆ ಈಗ ಗೊತ್ತಾಯ್ತು, ಓಕೆ USA, ಚೈನಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಹಾಂಗ್ಕಾಂಗ್, ಸಿಂಗಾಪುರ್, ಇರಾನ್, ಇರಾಕ್, ಜರ್ಮನಿ, ಕೊರಿಯಾ ಆ್ಯಂಡ್ ಇಂಡೋನೇಷ್ಯಾ. ಸೊ ಈ ಟಾಪ್ 10 ಕಂಟ್ರೀಸಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಆಗಾಕತ್ತೈತಿ ಅಂತಂದ್ರೆ ಈ ಟಾಪ್ 10 ಕಂಟ್ರೀಸ್ನಾಗ ಏನೇನು ಪ್ರಾಡಕ್ಟ್ಸ್ ಹೋಗಾಕತ್ತೈತಿ ಅದನ್ನು ನೀವು ಲಿಸ್ಟ್ ಡೌನ್ ಮಾಡಿ ಆ ಪ್ರಾಡಕ್ಟ್ ಒಳಗೆ ನಿಮ್ಗೆ ಯಾವುದು ಸೂಟೇಬಲ್ ಐತಿ, ಆಮೇಲೆ ನಿನ್ನ ರೀಜನ್ನಾಗ ಯಾವುದೈತಿ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಇದು ಒಂದು ವೇ ಆಫ್ ಸೆಲೆಕ್ಟಿಂಗ್ ದ ಪ್ರಾಡಕ್ಟ್. ಸೊ ನೀ ಈ ಥರನೂ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡ್ಬೋದು. ಸೊ ಇದ್ರೊಳಗೂ ನೀವು ಹೋದ್ರಿ ಅಂತಂದ್ರೆ ಸೇಮ್ ಸೈಟಿಗೆ ಇವು ಗೌರ್ಮೆಂಟ್ದು 3 ಸೈಟ್ಸ್ ಏನದಾವು ಅವರೆಲ್ಲರೂ ಡೈರೆಕ್ಟ್ಲಿ ನಿಮಗೆ ಸೇಮ್ ಸೈಟಿಗೆ ರೀಡೈರೆಕ್ಟ್ ಮಾಡ್ತಾರೆ. ಸೊ ಎಕ್ಸಿಮ್ ಅನಾಲಿಟಿಕ್ಸ್, ಎಕ್ಸಿಮ್ ಓವರ್ ವ್ಯೂ, ಎಕ್ಸಿಮ್ ಅನಾಲಿಟಿಕ್ಸ್, ಎಕ್ಸ್ಪೋರ್ಟ್ ಅನಾಲಿಸಿಸ್,
ಓಕೆ ಸೊ ಇದನ್ನು ನಾವು ನೋಡೋಣ ಎಕ್ಸ್ಪೋರ್ಟ್ ಅನಾಲಿಸಿಸ್ ಏನೇನೈತಿ. ಓಕೆ ಸೊ ಯಾವ ಥರ ಇವ್ರು ಇದ್ರೊಳಗೆಲ್ಲ ಇದು ಕೊಡ್ತಾರ ಫೈನಾನ್ಷಿಯಲ್ ಇಯರ್ 18-19 ನಾವು ನೋಡೋಣ. ಓಕೆ 18-19 ಸೊ ಫೈನಾನ್ಷಿಯಲ್ ಇಯರ್ ನಾವು 18-19 ಸೆಲೆಕ್ಟ್ ಮಾಡಿದ್ವಿ ರೀಜನ್. ಓಕೆ ಸೊ ಯು ಎಸ್ ಜಾಸ್ತಿ ನಾರ್ತ್ ಅಮೇರಿಕಾ. ಓಕೆ ಸೊ ನಾರ್ತ್ ಅಮೇರಿಕಾನಾಗ ಓಕೆ ಸೊ ಸೊ ನಿಮಗೆ ಇಲ್ಲೂ ಚಲೋ ಡೇಟಾ ಗೊತ್ತಾಗ್ತೈತಿ ಮಂತ್ ಯಾವ ಮಂತ್ನಾಗ. ಸಪೋಸ್ ಈಗ ನಾವು ಜ್ಯಾನ್ 2019 ನೋಡ್ತೀವಿ. ಓಕೆ ಸೊ ಜ್ಯಾನ್ 2019 ಸ್ಟಾರ್ಟಿಂಗ್ ಫ್ರಮ್ ಜ್ಯಾನ್ 2019 ಟಿಲ್ ಕಂಟ್ರಿ ಯು ಎಸ್ ಎ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ನಾಗ ನಿಮ್ಗೆ ಯಾವ ಕಂಟ್ರಿ ಬರ್ತೈತಿ ಅದು ತೋರಿಸ್ತಾರೆ. ಪೋರ್ಟ್ ಸೊ ನವಸೇವಾ ಪೋರ್ಟ್ ಮುಂಬೈದಿಂದ ಏನೇನು ಟ್ರಾನ್ಸಾಕ್ಷನ್ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗೈತಿ ಅದು ಬರ್ತೈತಿ. ಸೊ ಯು ಎನ್ ಆಪ್ಷನ್ಸ್ ಅದಾವು ನಾವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಚಾಪ್ಟರ್ ಡೀಟೇಲ್ಸ್ ಬರ್ತವೆ ಯಾವ ಚಾಪ್ಟರ್ ನಾವು ಬೇಕದನ್ನು ನಾವು ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಂಡು ಅದರೊಳಗೆ ನಾವು ನೋಡ್ಬೋದು ನೇಮ್. ಓಕೆ ಅದರ್ ನಿಟೆಡ್ ಸೊ ನಾವೀಗ ಸೆಲೆಕ್ಟ್ ಮಾಡಿದ್ದು 60 ಐತಿ. ಸೊ ಅದರ್ ನಿಟೆಡ್ ಆರ್ ಕ್ರೋಶೆಟೆಡ್ ಫ್ಯಾಬ್ರಿಕ್ಸ್ ನಿಟೆಡ್ ಆರ್ ಕ್ರೋಶೆಟೆಡ್ ವ್ಯಾಪ್ ನಿಟ್ ಫ್ಯಾಬ್ರಿಕ್ಸ್ ಪೈಲ್ ಫ್ಯಾಬ್ರಿಕ್ಸ್ ಇನ್ಕ್ಲೂಡಿಂಗ್ ಲಾಂಗ್ ಪೈಲ್ ಫ್ಯಾಬ್ರಿಕ್ಸ್ ಇದನ್ನು ನಾವು ನೋಡೋಣ. ಓಕೆ ಸೊ ನೀವು ಯಾವ್ಯಾವ ಥರ ಅದನ್ನು ಚೇಂಜ್ ಮಾಡ್ಕೊತ ಹೋಗ್ತೀರಿ ಆ ಥರ ನಿಮ್ಮದೆಲ್ಲ ಇಲ್ಲಿ ವ್ಯಾಲ್ಯೂಸ್ ಡಿಜಿಟ್ಸ್ ಆಮೇಲೆ ಇದೇನು ನಿಮ್ಮದು ಗ್ರಾಫ್ ಇರ್ತೈತಲ್ಲ ಅದು ಚೇಂಜ್ ಆಗ್ತೈತಿ. ಓಕೆ ಸೊ ಈಗ ನಾವು ಜಸ್ಟ್ ಸೆಲೆಕ್ಟ್ ಮಾಡಿದ್ದು ಓಕೆ ಸೊ ಟೋಟಲ್ 11 ಮಂತ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಪೋರ್ಟ್ ವ್ಯಾಲ್ಯೂ ಏನೈತಿ 5.8 million US dollars. ಸೊ 8 ಕಮೋಡಿಟೀಸ್. ಸೊ ಯಾವ್ಯಾವ ಕಮೋಡಿಟೀಸ್ ಬರ್ತಾವೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಪೋರ್ಟ್ 1 ಸೊ ನವಶಿವಾ ಪೋರ್ಟ್ದಿಂದ ಇದು ಎಕ್ಸ್ಪೋರ್ಟ್ ಆಗೈತಿ ಈ ರೀಜನ್ಗೆ. ಓಕೆ ಸೊ ನಮ್ಮ ಇಂಡಿಯಾಲಿಂದ ಈ ರೀಜನಿಗೆ ನವಶಿವಾ ಪೋರ್ಟ್ಸ್ದಿಂದ ಎಕ್ಸ್ಪೋರ್ಟ್ ಆಗೈತಿ. ಸೊ ಟೋಟಲ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಏನೈತಿ 5.81 million dollars. ಟಾಪ್ ಕಮೋಡಿಟೀಸ್ ಎಕ್ಸ್ಪೋರ್ಟೆಡ್ 2 digit. ಟಾಪ್ ಕಮೋಡಿಟೀಸ್ನಾಗ ನಿಟೆಡ್ ಆರ್ ಕ್ರೋಶೆಟೆಡ್ ಫ್ಯಾಬ್ರಿಕ್ಸ್ ಇದು ನಾವು ಸೆಲೆಕ್ಟ್ ಮಾಡಿದ್ವಿ. ಓಕೆ ಸೊ ಈ ಥರ ನಿಮಗಿಲ್ಲೇ ಟ್ರೇಡ್ದೇನು ಚೇಂಜಸ್ ಆಗ್ತಿರ್ತಾವೋ ಇದೂ ನಿಮಗೆ ಗೊತ್ತಾಗುತ್ತೆ. ಸೊ ಇವು ಗ್ರಾಫ್ಸ್ ಎಲ್ಲ ನೀವು ಸ್ಟಡಿ ಮಾಡಿ ಯಾವ ಮಂತ್ನಾಗ ಯಾವ ಪ್ರಾಡಕ್ಟ್ ಯಾವ ಕ್ವಾಂಟಿಟಿ ಒಳಗೆ ಆಮೇಲೆ ಎಷ್ಟು ವಾಲ್ಯೂಮ್ನಾಗ ಎಕ್ಸ್ಪೋರ್ಟ್ ಆಗಕತ್ತೈತಿ ಅದನ್ನು ನೀವು ನೋಡ್ಬೋದು. ಸೊ April 2018 ಮಾರ್ಚ್ ಓಕೆ ಸೊ 11 ಮಂತ್ಸ್ ಮಟ ಏನೇನು ಟ್ರಾನ್ಸಾಕ್ಷನ್ ಆಗೈತಿ ಅದನ್ನೆಲ್ಲ ಇಲ್ಲೇ ಎಕ್ಸಾಕ್ಟ್ಲಿ ನಿಮಗೆ March 2019 ಅಂದರೆ ಟೋಟಲ್ 11 ಮಂತ್ಸ್ ಅಂದರೆ 1 year. ಸೊ April 2018 March 2019 ಅಂದರೆ ಟೋಟಲ್ 1 ಇಯರ್ನಾಗ ಏನೇನು ಟ್ರಾನ್ಸಾಕ್ಷನ್ ಆಗೈತಿ ಎಷ್ಟು ಕ್ವಾಂಟಿಟಿನಾಗೈತಿ ಅದೆಲ್ಲ ಡೀಟೇಲ್ಸ್ ನಿಮಗಿಲ್ಲೇ ನೋಡೋಕ್ಕೆ ಸಿಗ್ತೈತಿ. ಸೊ ಇದು ಬರೋದು DGCIS ಇದ್ರೊಳಗೆ ನೀವು ಇದನ್ನು ನೋಡ್ಬೋದು. ಓಕೆ ಆಮೇಲೆ ನೆಕ್ಸ್ಟ್ ಬರೋದು ಇದಂತೂ ಸೇಮ್ ಐತಿ. ಸೊ ನಿಮ್ಮದು commerce.gov.in ಆಮೇಲೆ ನಿಮ್ಮದು DGFT ವೆಬ್ಸೈಟ್ನಾಗಿಂತ ಸೇಮ್ ಒಂದು ಕಡೆ ಹೋಗ್ತೈತಿ. ಅದು ಲಿಂಕ್ ಏನೈತಿ ಸೇಮ್ ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ಹೋಗ್ತೈತಿ. ಸೊ ಇಲ್ಲಿಂದ್ರೂ ನಿಮ್ಗೆ ಸೇಮ್ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಕಾಣ್ತೈತಿ. ಓಕೆ ಸೊ DGFT ಏನು ಬಂದಿತ್ತು ಅದು ನಿಮಗೆ ಈ ಸೈಟ್ಲಿಂತ್ರೂ ಬರ್ತೈತಿ. ಸೊ ಬೋತ್ ಆರ್ ಸೇಮ್. ನೆಕ್ಸ್ಟ್ ನಾವು ನೋಡ್ಬೋದು ಇವೆಲ್ಲ ಪ್ರೈವೇಟ್ಸ್ ಅದಾವೆ. ಸೊ trees.com ಅಂತೈತಿ, ಇದ್ರೊಳಗೂ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಬೋದು. ಸೊ ಯಾವ ಪ್ರಾಡಕ್ಟ್ ಯಾವ ಕಂಟ್ರಿಗೆ ಯಾವ ಕ್ವಾಂಟಿಟಿ ಒಳಗೆ ಹೊಂಟೈತಿ. ಸೊ ಸೊ ಇಲ್ಲೇ ಸೊ ಇಲ್ಲಿ ಪ್ರಾಡಕ್ಟ್ ಸೆಕ್ಷನ್ನಾಗ ನೀವು ಹೋದ್ರಿ ಅಂತಂದ್ರೆ ಟೋಟಲ್ ಈ ವೆಬ್ಸೈಟ್ನಾಗ ಇರುವಂಥವು ಏನೇನು ಪ್ರಾಡಕ್ಟ್ ಕ್ಯಾಟಗರಿ ಅದಾವೆ, ಸಬ್ ಕ್ಯಾಟಗರಿ ಏನೇನು ಅದಾವೆ, ಆಮೇಲೆ ಮಾರ್ಕೆಟ್ ಎಲ್ಲೆಲ್ಲ ಐತಿ. ಸೊ ಅದನ್ನೆಲ್ಲ ನಿಮಗಿಲ್ಲೇ ಈಸಿಲಿ ನೋಡೋಕ್ಕೆ ಸಿಗ್ಬೋದು. ಸೊ trees.com ಏನೈತಿ, ಮ್ಯಾಕ್ಸಿಮಮ್ ನಿಮಗೆ ಆಗ್ರೋ ಪ್ರಾಡಕ್ಟ್ಸ್ ಫುಡ್ ಪ್ರಾಡಕ್ಟ್ಸ್ನಾಗ ಜಾಸ್ತಿ ಅವ್ರು ಡೀಲ್ ಮಾಡ್ತಾರೆ. ಸೊ ಅದರದಷ್ಟು ಡೇಟಾ ಬೇಸ್ ನಿಮಗೆ ಮ್ಯಾಕ್ಸಿಮಮ್ ಸಿಗ್ಬೋದಿಲ್ಲ. ಸೊ ಅದರ ಫುಡ್ ಪ್ರಾಡಕ್ಟ್ಸ್ ಆಗ್ರೋ ಬೇಸ್ ಪ್ರಾಡಕ್ಟ್ಸ್ ನೀವು ಮಾಡೋರಿದ್ರಿ ಅಂತಂದ್ರೆ ಈ trees.com ನಿಂತ್ರ ನೀವು ಸೋರ್ಸ್ ಮಾಡ್ಬೋದು, ಅಂದರೆ ಡೇಟಾ ಸೋರ್ಸ್ ಮಾಡ್ಬೋದು. ಓಕೆ ಸೊ ಸಪೋಸ್ ನಾವು ಇದ್ರೊಳಗ ವೆಜಿಟೇಬಲ್ಸ್ನಾಗ ಹೋದ್ವಿ. ಸೊ ವೆಜಿಟೇಬಲ್ಸ್ನಾಗ ಸಬ್ ಕ್ಯಾಟಗರಿ ಏನೇನು ಅದಾವೆ, ಓಕೆ ರೂಟ್ಸ್
ರೂಟ್ಸ್ನ ಕ್ಯಾರೆಟ್ ಬರ್ತೈತೆ, ಜಿಂಜರ್, ಸ್ವೀಟ್ ಪೊಟ್ಯಾಟೋ, ಬೀಟ್ರೂಟ್, ರೆಡಿಶ್. ಓಕೆ, ಸೊ ನಾವು ಇದ್ರೊಳಗ ತಗೊಳ್ದು. ಓಕೆ, ಸೊ ಸೊ ನಾವು ಇದ್ರೊಳಗೆ ಸ್ವೀಟ್ ಪೊಟ್ಯಾಟೋ ತೊಗೊಂಡು. ಸೊ ಸ್ವೀಟ್ ಪೊಟ್ಯಾಟೋ ಯಾವ ಕಂಟ್ರಿದ ಮಾರ್ಕೆಟ್, ಯಾವ ಮಾರ್ಕೆಟ್ ನಿಮಗೆ ಸರ್ಚ್ ಮಾಡ್ದೈತಿ. ಓಕೆ, ಸೊ ಸಪೋಸಿಂಗ್ ನಾವು ಥೈಲ್ಯಾಂಡ್ ಅಂತ ಸರ್ಚ್ ಮಾಡಿದ್ವಿ. ವ್ಯೂ ವ್ಯೂ ಮಾಡಿದ್ಮೇಲೆ ನಿಮಗೆ ಸ್ವೀಟ್ ಪೊಟ್ಯಾಟೋ ಥೈಲ್ಯಾಂಡಿಗೆ ಎಷ್ಟೆಷ್ಟು ಓವರ್ಆಲ್ ಎಕ್ಸ್ಪೋರ್ಟ್ ಎಷ್ಟು ಆಗ್ತೈತಿ, ಆಮೇಲೆ ಓವರ್ ವ್ಯೂ ನಿಮಗೆಲ್ಲನೂ ಇದ್ರೊಳಗ ಸಿಗ್ತೈತಿ. ಸೊ ಓವರ್ ವ್ಯೂ ಆಫ್ ಸ್ವೀಟ್ ಪೊಟ್ಯಾಟೋ ಮಾರ್ಕೆಟ್ ಇನ್ ಥೈಲ್ಯಾಂಡ್. ಸೊ ಹೋಲ್ಸೇಲ್ ಪ್ರೈಸ್ ಚೇಂಜ್ ಏನೈತಿ, -11 ಅಂದರೆ -12 ಪ್ರೈಸ್ ಚೇಂಜ್ ಆಗೈತಿ. ಟೋಟಲ್ ಎಕ್ಸ್ಪೋರ್ಟ್ ವ್ಯಾಲ್ಯೂ 344,000 USD ಅಷ್ಟು ಟೋಟಲ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಐತಿ. ಟೋಟಲ್ ಇಂಪೋರ್ಟ್ ವ್ಯಾಲ್ಯೂ 4.7 million ಇಂಪೋರ್ಟ್ ವ್ಯಾಲ್ಯೂ ಐತಿ. ಸೊ ಇದ್ರೊಳಗೆ ನೀವು ಇಂಪೋರ್ಟ್ ನೋಡ್ಕೋಬೋದು. ಇಂಪೋರ್ಟ್ ನೋಡ್ಕೊಂಡ್ರಿ ಅಂತಂದ್ರೆ ಟಾಪ್ ಇಂಪೋರ್ಟ್ ಒರಿಜಿನ್ಸ್ ಆಫ್ ಸ್ವೀಟ್ ಪೊಟ್ಯಾಟೋ ಟು ಥೈಲ್ಯಾಂಡ್ ಅಂತಂದ್ರೆ ಥೈಲ್ಯಾಂಡಿಗೆ ಯಾವ ಕಂಟ್ರಿನಿಂತ್ರ ಜಾಸ್ತಿ ಸ್ವೀಟ್ ಪೊಟ್ಯಾಟೋ ಬರ್ತೈತೆ ಅಂತಂದ್ರೆ ಜಪಾನ್. ಸೊ ಜಪಾನ್ ಏನೈತಿ, 94.6% ಟೋಟಲ್ ಓವರ್ಆಲ್ 100%ನಾಗೇನು 94.85% ಸ್ವೀಟ್ ಪೊಟ್ಯಾಟೋ ಏನೈತಿ ಜಪಾನ್ದವರು ಥೈಲ್ಯಾಂಡಿಗೆ ಕಳಿಸ್ತಾರೆ. ಅಂದ್ರೆ ಅದು ಇಂಪೋರ್ಟ್ ವ್ಯಾಲ್ಯೂ ಏನೈತಿ $4.5 million US. ಓಕೆ, ಸೊ ಜಪಾನ್ ಆದಮೇಲೆ ಚೈನಾ ಐತಿ, ಆಸ್ಟ್ರೇಲಿಯಾ ಐತಿ, ಯುನೈಟೆಡ್ ಸ್ಟೇಟ್ಸ್, ನೆದರ್ಲ್ಯಾಂಡ್. ಸೊ ಇದ್ರೊಳಗೆ ಇಂಡಿಯಾದ ನಂಬರ್ ಭಾಳ ಕೆಳಗಿರ್ಬೇಕು. ಸೊ ಈ ಥರ ನೀವು ಇದನ್ನು ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲೇ ನೀವು ಇಲ್ಲೇ ಎಂಟರ್ ಈ ಮಾರ್ಕೆಟ್ನಾಗ ಎಂಟರ್ ಆಗೋದು ಸ್ಕೋಪ್ ಇಲ್ಲ. ಸೊ ಅದ್ರ ಸಂಬಂಧ ನೀವು ಜಾಸ್ತಿ ಈ ಪ್ರಾಡಕ್ಟ್ ಬಗ್ಗೆ ಈ ಮಾರ್ಕೆಟ್ನಾಗ ಜಾಸ್ತಿ ತಲೆ ಹಾಕಕ್ಕೆ. ಸೊ ಈ ಥರ ನೀವು ಬೇರೆ ಬೇರೆ ಕಂಟ್ರೀಸ್ನ ಸೆಲೆಕ್ಟ್ ಮಾಡಿ, ಸಪೋಸ್ ನಿಮ್ಮ ಕಡೆ ಒಂದು ಯಾವುದಾದ್ರು ಒಂದು ಪ್ರಾಡಕ್ಟ್ ಐತಿ, ಆ ಪ್ರಾಡಕ್ಟ್ ಈ ಯಾವ ಕಂಟ್ರೀಸ್ ಒಳಗೆ ಜಾಸ್ತಿ ಹೋಗಾತೈತಿ ಇಂಡಿಯಾದಿಂದ, ಅದನ್ನು ನೀವು ನೋಡಿ ಆಮೇಲೆ ನೀವು ಅದರ ಎಕ್ಸ್ಪೋರ್ಟ್ ಬಗ್ಗೆ ವಿಚಾರ ಮಾಡ್ಬೋದು. ಓಕೆ, ಸೊ ಇಂಪೋರ್ಟ್ ವ್ಯಾಲ್ಯೂ ಏನೈತಿ $119 million. ಸೊ UK-ಗೆ ಯುನೈಟೆಡ್ ಸ್ಟೇಟ್ದಿಂದ ಜಾಸ್ತಿ ಬರಾಕತೈತಿ, ಆಮೇಲೆ ಡೈರೆಕ್ಟ್ ಅದಾದಮೇಲೆ ಈಜಿಪ್ತ್, ಚೈನಾ, ನೆದರ್ಲ್ಯಾಂಡ್, ಸ್ಪೇನ್. ಸೊ ಇಲ್ಲೂ ಇಂಡಿಯಾದ ನಂಬರ್ ಭಾಳ ಕಡಿಮೆ ಐತಿ. ಓಕೆ, ಸೊ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಏನೈತಿ UK-ಗೆ ಭಾಳ ಕಡಿಮೆ ಆಗ್ತೈತಿ. ಸೊ ನೆಕ್ಸ್ಟ್ ನಾವು ನೋಡ್ಬೋದು ಜರ್ಮನಿ. ಸೊ ಜರ್ಮನಿ ನಾವು ನೋಡಿದಂಥ 63.5 million ಐತಿ. ಸೊ ಈಗ ನಮಗೇನು ಇಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಇಂಡಿಯಾದಿಲ್ಲೇ ಪ್ರೆಸೆನ್ಸ್ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೋದು, ಡೈರೆಕ್ಟ್ಲಿ ಹೋಮ್ಗೆ ಹೋಗಿ ಸ್ವೀಟ್ ಪೊಟ್ಯಾಟೋ ಈ ಪ್ರಾಡಕ್ಟ್ ಏನೈತಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ಸ್ವೀಟ್ ಪೊಟ್ಯಾಟೋನಾಗ ನಾವು ಎಂಟರ್ ಆಗಿ ಓವರ್ ವ್ಯೂ ನೋಡ್ಬೇಕು. ಓಕೆ, ಸೊ ಟೋಟಲ್ ಪ್ರೊಡಕ್ಷನ್ ಎಲ್ಲಿ ಜಾಸ್ತಿ ಆಗ್ತೈತಿ, ಗ್ಲೋಬಲ್ ಪ್ರೊಡಕ್ಷನ್ ಆಫ್ ಸ್ವೀಟ್ ಪೊಟ್ಯಾಟೋ. ಸೊ ಅದರೊಳಗೆ ನಮ್ದು ಇಂಡಿಯಾ ಬರ್ತೈತೇನಿಲ್ಲ ಅದನ್ನು ನಾವು ನೋಡ್ಕೋಬೋದು. ಸೊ ರ್ಯಾಂಕ್ 1 ಚೈನಾ ಐತಿ, ಆಮೇಲೆ ಮಲಾವಿ, ಆಮೇಲೆ ನೈಜೀರಿಯಾ. ಓಕೆ, ಸೊ ಹಿಂಗೆ ನೆಕ್ಸ್ಟ್ ಈಸ್ ತಾಂಜಾನಿಯಾ, ಯುಗಾಂಡಾ, ಇಂಡೋನೇಷ್ಯಾ, ಇಥಿಯೋಪಿಯಾ, ಆಂಗೋಲಾ, ಯುನೈಟೆಡ್ ಸ್ಟೇಟ್ಸ್, ವಿಯತ್ನಾಮ್. ಓಕೆ, ಸೊ ಇದ್ರೊಳಗೆ ಇಂಡಿಯಾ ಏನೈತಿ ಸ್ವೀಟ್ ಪೊಟ್ಯಾಟೋ ಪ್ರೊಡಕ್ಷನ್ನಾಗ ಭಾಳ ಕೆಳಗೈತಿ. ಅಂದ್ರೆ ಇಂಡಿಯಾ ಒಳಗೆ ಜಾಸ್ತಿ ಸ್ವೀಟ್ ಪೊಟ್ಯಾಟೋ ಪ್ರೊಡಕ್ಷನ್ ಆಗಂಗಿಲ್ಲ. ಸೊ ಇದ್ರದ್ದು ನೀವು ಸಪೋಸ್ ನಿಮಗೆ ಇದು ಇದ್ರೊಳಗೆ ನಿಮಗೆ ಐಡಿಯಾ ಬರಲಿಲ್ಲ, ಇದ್ರೊಳಗೆ ಇಂಡಿಯಾದೇನೋ ಡೇಟಾ ತೋರಿಸಲಿಲ್ಲ ಅಂತ, ನೀವು ಡೈರೆಕ್ಟ್ಲಿ ಗೂಗಲ್ನಾಗ ಹೋಗಿ ಪ್ರೊಡಕ್ಷನ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡ್ಬೋದು. ಓಕೆ, ಅಕಾರ್ಡಿಂಗ್ ಟು ಇಂಡಿಯಾ ಸ್ಟೇಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ 2019-20 ಟೋಟಲ್ ಏರಿಯಾ ಅಂಡರ್ ಸ್ವೀಟ್ ಪೊಟ್ಯಾಟೋ ಕಲ್ಟಿವೇಷನ್ ಇಸ್ ಅಬೌಟ್ 1,15,000 ಎಕ್ಟರ್ಸ್, ವೆರ್ ಆರ್ ದ ಪ್ರೊಡಕ್ಟಿವಿಟಿ ಇಸ್ 10.2 metric tons ಪರ್ ಎಕ್ಟರ್ ಇನ್ ಇಂಡಿಯಾ, ಬಿಹಾರ್, ವೆಸ್ಟ್ ಬೆಂಗಾಲ್. ಓಕೆ, ಸೊ ನಿಮಗಿಲ್ಲೇ ಸ್ವಲ್ಪ ಡೇಟಾ ಸಿಗ್ತೈತಿ. ಸೊ ಇದ್ರೊಳಗ ನೀವು ಸ್ಟಡಿ ಮಾಡ್ಬೋದು ಅಂದರೆ ಇಂಡಿಯಾದ ಆ್ಯಕ್ಚುಯಲ್ ಡೇಟಾ ಏನೈತಿ. ಓಕೆ, ಸೊ ಇವು ಬೇರೆ ಬೇರೆ ಟೈಪ್ಸ್ದು ಆ ಟ್ರಿಡ್ಜ್ ಅಂತ ಏನೈತಿ ಆ ಇದ್ರೊಳಗೆ ನಿಮಗೆ ಸಪೋಸ್ ಇಂಡಿಯಾ ಟ್ರೇಡ್ ಡೇಟಾ ಸಿಗಲಿಲ್ಲ ಅಂತಂದ್ರೆ ಇದರ ಅರ್ಥ ಇಂಡಿಯಾದಿಂದ ಸ್ವೀಟ್ ಪೊಟ್ಯಾಟೋ ಎಕ್ಸ್ಪೋರ್ಟ್ಸ್ ಆಗಂಗಿಲ್ಲ ಅಂತಿಲ್ಲ. ಓಕೆ, ಇಂಡಿಯಾದಿಂದ್ರೂ ಸ್ವೀಟ್ ಪೊಟ್ಯಾಟೋ ಎಕ್ಸ್ಪೋರ್ಟ್ ಆಗ್ತಿರ್ತೈತಿ. ಹ್ಯಾಸ್ ದಸ್ ಬಿನ್ ಎಕ್ಸ್ಪೋರ್ಟಿಂಗ್ ಹ್ಯೂಜ್ ಕ್ವಾಂಟಿಟಿ ಆಫ್ ಸ್ವೀಟ್ ಪೊಟ್ಯಾಟೋ ಎಕ್ಸ್ಪೋರ್ಟ್ ಇನ್ ಇಂಡಿಯಾ. ಪ್ರೀಮಿಯಂ ಕ್ವಾಲಿಟಿ ಸ್ವೀಟ್ ಪೊಟ್ಯಾಟೋ ಅಬ್ರಾಡ್, ದ ಸ್ವೀಟ್ ಪೊಟ್ಯಾಟೋ ಫ್ರಮ್ ಇಂಪೋರ್ಟ್ ಫ್ರಮ್ ಇಂಡಿಯಾ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ಡ್ಯೂ ಟು ಗುಡ್ ರೆಪ್ಯುಟೇಷನ್ ಆನ್ ದ ವೇರಿಯಸ್ ವೆರೈಟೀಸ್ ಆಫ್ ವೆಜಿಟೇಬಲ್ ಎಕ್ಸ್ಪೋರ್ಟೆಡ್ ಫ್ರಮ್ ಇಂಡಿಯಾ. ಓಕೆ, ಸೊ ನಿಮಗೆ ಇಲ್ಲೂ ಬೇರೆ ಬೇರೆ ಸೈಟ್ಸ್ನಾಗೆ. ಓಕೆ, ಸೊ ಪ್ರಾಡಕ್ಟ್ ಏನೈತಿ ಸ್ವೀಟ್ ಪೊಟ್ಯಾಟೋಸ್, ಆಮೇಲೆ
ಎಕ್ಸ್ಪೋರ್ಟಿಂಗ್ ಕಂಟ್ರಿ ಇಂಡಿಯಾ. ಸೊ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಇರೋದು ಇಂಡಿಯಾ. ಸೊ ಇಂಡಿಯಾಲಿಂತ ಎಲ್ಲೇ ಯಾವ ಕಂಟ್ರೀಸಿಗೆ ಜಾಸ್ತಿ ಹೋಗಾಕತೈತಿ ಈಗ ನಮಗೆ ಈಗ ಎಕ್ಸಾಕ್ಟ್ ಇದು ಶಿಕ್. ಸೊ ಇಂಪಾರ್ಟೆಂಟ್ ಕಂಟ್ರಿ ಏನೈತಿ ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾ, ಕೆನಡಾ, ಯು ಎ ಇ, ಆಸ್ಟ್ರೇಲಿಯಾ, ಆಸ್ಟ್ರಿಯಾ, ಬೆಲ್ಜಿಯಂ, ಇವು ಏನು ಕಂಟ್ರೀಸ್ ಅಥವಾ ಯು ಲಿಸ್ಟ್ ಆಫ್ ಕಂಟ್ರೀಸ್, ಇವ್ರು ಇಂಡಿಯಾಲಿಂತ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳಕತ್ತಾರ. ಸೊ ಕ್ವಾಂಟಿಟಿ ಜಾಸ್ತಿ ಇರೋದು ಸೌದಿ ಅರೇಬಿಯಾ, ಕೆನಡಾ, ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ಮ್ಯಾಕ್ಸಿಮಮ್ ದುಬೈ ಹೋಗ್ತಿರ್ತೈತಿ. ಆಮೇಲೆ ಅದಾದ್ಮೇಲೆ ಬಹರೇನ್ ಐತಿ, ಯು ಎಸ್ ಎ ಐತಿ, ಆಮೇಲೆ ಸ್ವಿಝರ್ಲ್ಯಾಂಡ್ ಐತಿ, ಅದಾದ್ಮೇಲೆ ಯು ಕೆ ಐತಿ, ಓಕೆ, ಮಾಲ್ದೀವ್ಸ್ ಐತಿ, ಆಮೇಲೆ ನೇಪಾಲ್. ಸೊ ಯು ಎನ್ ಜಾಸ್ತಿ ಕ್ವಾಂಟಿಟೀಸ್ ಹೈ ಕ್ವಾಂಟಿಟಿನಾಗಿರ್ತಾವಲ್ಲ ಅದನ್ನಷ್ಟೇ ನೀವು ಕನ್ಸಿಡರ್ ಮಾಡಿರಿ. ಉಳ್ಕದೇನು ಸಣ್ಣ ಸಣ್ಣ ಆಸ್ಟ್ರೇಲಿಯಾ ಆಗಲಿ, ಬೆಲ್ಜಿಯಂ ಆಗಲಿ, ಶಿಶೇಲ್ಸ್ ಆಗಲಿ, ಆಮೇಲೆ ಡೆನ್ಮಾರ್ಕ್ ಆಗಲಿ, ಇವೆಲ್ಲ ನೀವು ಇಗ್ನೋರ್ ಮಾಡ್ಬೋದು. ಯಾಕಂದರೆ ಅಲ್ಲೇ ಆಲ್ರೆಡಿ ಮಾರ್ಕೆಟ್ ಸಣ್ಣದೈತಿ. ಸೊ ಅಲ್ಲಿ ಎಂಟ್ರ್ ಆಗಿ ಏನು ಫಾಯ್ದಾ ಇಲ್ಲ. ಸೊ ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ದ ಬೇರೆ ಬೇರೆ ನೀವು ಸೈಟ್ಸ್ನಾಗ ಹೋಗಿ ಅದನ್ನು ಸ್ಟಡಿ ಮಾಡ್ಬೋದು. ಇವ್ರೇನಿಗೆ ಟ್ರೀಸ್ ಡಾಟ್ ಕಾಮ್ ಅದಾರ ಅಥವಾ ಝೋವಾ ಡಾಟ್ ಕಾಮ್ ಅದಾರ, ಇವ್ರೇನದಾರ ಇವ್ರೇನದಾರ ಪ್ರೈವೇಟ್ ನಿಮ್ದು ಡೇಟಾಬೇಸ್ ಅವ್ರು ಅಲ್ಲಿಂದ ಇಲ್ಲಿಂದ ಕಲೆಕ್ಟ್ ಮಾಡಿ ತಮ್ಮ ವೆಬ್ಸೈಟ್ನಾಗ ಹಾಕ್ತಿರ್ತಾರೆ. ಸೊ 100% ಅವ್ರದ ಡೇಟಾ ಕರೆಕ್ಟ್ ಐತಿ ಅಂತ ಯಾವಾಗಲೂ ಇರೋಂಗಿಲ್ಲ. ಸೊ ಅದಕ್ಕೆ ನೀವು ಯಾವಾಗಲೂ ಕ್ರಾಸ್ ವೆರಿಫೈ, ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಸ್ವೀಟ್ ಪೊಟ್ಯಾಟೋಸ್ ನಾವು ಇಲ್ಲಿ ಹಾಕಿ ನೋಡಿದ್ವಿ ಅಂತಂದ್ರೆ ಎಕ್ಸ್ಪೋರ್ಟ್ ಡೇಟಾ ಫಾರ್ ಸ್ವೀಟ್ ಪೊಟ್ಯಾಟೋ. ಸೊ ಸ್ವೀಟ್ ಪೊಟ್ಯಾಟೋ ಇವರು ಝೋವಾ ಡಾಟ್ ಕಾಮ್ದವ್ರು ಯಾವ ಥರ ಕೊಡ್ತಾರೆ ಅಂತಂದ್ರೆ ಎಲ್ಲೆಲ್ಲಿ ಜಾಸ್ತಿ ಸ್ವೀಟ್ ಪೊಟ್ಯಾಟೋ ಹೊಂಟೈತಿ, ಅದರ ಎಚ್ ಎಸ್ ಕೋಡ್ ಏನೈತಿ, ಯಾವ ಬೋರ್ಡ್ದಿಂದ ಹೊಂಟೈತಿ. ಸೊ ಕ್ವಾಂಟಿಟಿ 300, ಐ ಎನ್ ಆರ್ ವ್ಯಾಲ್ಯೂ 70,455, ಸೊ 235. ಓಕೆ, ಸೊ ಪರ್ ಯೂನಿಟ್ ವ್ಯಾಲ್ಯೂ ಏನೈತಿ 235. ಸೊ ಕ್ವಾಂಟಿಟಿ ಮಲ್ಟಿಪ್ಲೈಡ್ ಬೈ 235 ಮಾಡಿದ್ರಿ ಅಂತಂದ್ರೆ ನಿಮಗೆ ಇದು ವ್ಯಾಲ್ಯೂ ಬರ್ತೈತಿ. ಸೊ ಇದು ಕಾರ್ಟನ್ಸ್, ಸೊ ಇದು ಕಾರ್ಟನ್ಸ್ನಾಗೈತಿ. ಸೊ ಕಾರ್ಟನ್ಸ್ನಾಗೈತಿ ಅಂದ್ ಬಾಕ್ಸ್ನಾಗೈತಿ ಅಂತ ಹೇಳೋದನ್ನ ಯೂನಿಟ್ನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಈ ಥರ ನೀವು ಡೇಟಾಬೇಸ್ ಏನೈತಿ ಸ್ವಲ್ಪ ಸ್ಟಡಿ ಮಾಡಿ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಬೇಕಾಗ್ತದೆ. ಸೊ ಇವೆಲ್ಲ ಸೈಟ್ಸ್ ಏನದಾವು, ಗೌರ್ಮೆಂಟ್ ಸೈಟ್ಸ್ ಆಗಲಿ ಅಥವಾ ಪ್ರೈವೇಟ್ ಸೈಟ್ಸ್ ಆಗಲಿ, ಟ್ರೀಜ್ ಆಗಲಿ, ಝೋವಾ ಡಾಟ್ ಕಾಮ್ ಆಗಲಿ, ಸೈಬೆಕ್ಸ್ ಡಾಟ್ ಇನ್ ಆಗಲಿ. ಸೊ ಇದೆಲ್ಲ ಇವ್ರೇನು ಡೇಟಾ ನಿಮಗೆಲ್ಲ ಕೊಡ್ತಾರೆ ಅದು 100% ಅದ್ರ ಮ್ಯಾಗೆ ರಿಲೈ ಆಗಾಗ ಬರ್ತೈತಿ ಅಂತಿಲ್ಲ. ಯಾಕಂತಂದ್ರೆ ಅವರು ಡೇಟಾ ಒಂದೊಂದ್ಸತಿ ಅಪ್ಡೇಟ್ ಮಾಡಿರೋಂಗಿಲ್ಲ, ಎಕ್ಸಿಸ್ಟಿಂಗ್ ಏನು ಸ್ಟ್ಯಾಟಿಸ್ಟಿಕ್ಸ್ ಇರ್ತಾವೆ ಅವ್ರಿಗೂ ಗೊತ್ತಿರೋಂಗಿಲ್ಲ, ಒಂದೊಂದ್ಸತಿ ಅಪ್ಡೇಟ್ ಮಾಡಿರ್ತಾರೆ, ಒಂದೊಂದ್ಸತಿ ಮಾಡಿರೋಂಗಿಲ್ಲ. ಈಗ ಭಾಳ ಸತಿನ ಗೌರ್ಮೆಂಟ್ ವೆಬ್ಸೈಟ್ಸ್ ಮ್ಯಾಗ ನೋಡ್ತೀನಿ ಅದೇನೋ ಅಪ್ಡೇಟೆಡ್ ಇರೋಂಗಿಲ್ಲ, ಭಾಳ ಹಳೆ ಡೇಟಾ ಇರ್ತಾವೆ. ಸೊ ಅದು ನಮಗೆ ರೆಲೆವೆಂಟ್ ಇರೋಂಗಿಲ್ಲ, ಯೂಸ್ಫುಲ್ ಇರೋಂಗಿಲ್ಲ. ಸೊ ಅಂದರೂ ನಮಗೊಂದು ಅಪ್ರಾಕ್ಸಿಮೇಟ್ ಲೆವೆಲಿಗೆ ಒಂದು ಐಡಿಯಾ ಬರ್ತೈತಿ, ಅದ್ರ ಸಂಬಂಧ ನಾವು ಎಲ್ಲ ರೆಫರೆನ್ಸ್ ತೊಗೋಬೇಕಾಗುತ್ತೆ. ಸೊ ಆದಷ್ಟು ನೀವು ಜಾಸ್ತಿ ಇವು ನಾ ಏನು ಹೇಳ್ತೀನಿ ನಿಮಗೆ ಒಂದು 4-5 ಸೈಟ್ಸ್ ಅವು ಅಷ್ಟೇ ಅಲ್ಲದೆ ಮತ್ತು ಬೇರೆ ನಿಮಗೆ ಏನರ ಸೈಟ್ಸ್ ಗೂಗಲ್ನಾಗ ಸಿಕ್ತಿದ್ದು ಅಂತಂದ್ರೆ ಅಲ್ಲೂ ನೀವು ಹೋಗಿ ಅದ್ರ ಬಗ್ಗೆ ಸ್ಟಡಿ ಅದು ಮಾಡಿ ಆಮೇಲೆ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಅದು ಮಾಡಿರಿ. ಎಲ್ಲನೂ ಡೇಟಾ ಆನ್ಲೈನ್ ಐತಿ, ಎಲ್ಲ ಡೇಟಾ ನಿಮಗೆ ಎಲ್ಲ ಸೈಟ್ಸ್ ಮ್ಯಾಗ ಸಿಗ್ತೈತಿ. ಜಸ್ಟ್ ನೀವು ವೆಬ್ಸೈಟ್ಸ್ ಮ್ಯಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಅದು ಮಾಡಿದ್ರಿ ಅಂತಂದ್ರೆ ನಿಮಗೆ ಈಸಿಲಿ ಗೊತ್ತಾಗ್ತೈತಿ ಯಾವ ಪ್ರಾಡಕ್ಟ್ ನಾನು ಹೆಂಗೆ ಚೂಸ್ ಮಾಡಬೇಕು, ಅದ್ರ ಡೇಟಾ ಏನೇನೈತಿ, ಯಾವ ಕಂಟ್ರಿಗೆ ಜಾಸ್ತಿ ಹೋಗಾಗತ್ತೈತಿ, ಯಾವ ಕಂಟ್ರಿಗೆ ಜಾಸ್ತಿ ಹೋಗಾಗತ್ತಿಲ್ಲ, ಅದೆಲ್ಲ ನಿಮಗೆ ತಾನೋ ಗೊತ್ತಾಗ್ತೈತಿ. ಅದ್ರ ಬೇಸಿಸ್ ಮ್ಯಾಗ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಗಾಯ್ಸ್, ಆಲ್ ದಿ ಬೆಸ್ಟ್, ಬಾಯ್ ಬಾಯ್. ಬೇರೆ ಬೇರೆ